ವೀಕ್ಷಕರೇ ಅಮುಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಬರುವ ಮೇ 20ರ ಒಳಗೆ ಪರಿಶಿಷ್ಟ ಪಂಗಡದವರ ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ ಶೇಕಡಾ 7.5ಕ್ಕೆ ಹೆಚ್ಚಿಸಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ರೈಲು ರೋಕು ಮತ್ತು ರಸ್ತೆ ತಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಾಗಿ ರಾಜ್ಯ ಸ್ವಾಭಿಮಾನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರುಗಳು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಪ್ರಮಾಣವನ್ನು ಶೇಕಡಾ 7.5ಕ್ಕೆ ಹೆಚ್ಚಿಸಬೇಕೆಂದು ಆಗ್ರಹಿಸಿ ಹಲವಾರು ದಶಕಗಳಿಂದ ಸರ್ಕಾರವನ್ನು ಒತ್ತಾಯಿಸಿ ಹೋರಾಟ ನಡೆಸುತ್ತಿದ್ದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಹರಿಹರ ತಾಲೂಕು ರಾಜನಹಳ್ಳಿಯಲ್ಲಿರುವ ವಾಲ್ಮೀಕಿ ಗುರುಪೀಠದ ಅಧ್ಯಕ್ಷ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿರವರು ರಾಜನಹಳ್ಳಿಯಿಂದ ರಾಜಧಾನಿಯವರೆಗೆ 400 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಆನಂತರ ಬೃಹತ್ ಸಮಾವೇಶ ನಡೆಸಲಾಗುತ್ತಿದೆ ಎಂದು ಮುಖಂಡರು ತಿಳಿಸಿದರು. ಈ ನಿಟ್ಟಲ್ಲಿ ಪರಮಪೂಜ್ಯ ಪ್ರಸನ್ನಂದಾಪುರಿ ಮಹಾಸ್ವಾಮೀಜಿಯವರು 2019 ಒಂದು ರಾಜನಹಳ್ಳಿಯಿಂದ ರಾಜಧಾನಿಗೆ 400 ಕಿಲೋಮೀಟ್ರ್ ಬಹುದೊಡ್ಡ ಪಾದಯಾತ್ರೆಯನ್ನು ಮಾಡಿ ಸರಿಸುಮಾರು 3-4 ಲಕ್ಷ ಜನ ಸೇರಿ ಸರ್ಕಾರಕ್ಕೆ ಒಂದು ಚಾಟಿ ಬೀಸುವಂಥ ಕಾರ್ಯಕ್ರಮವನ್ನು ಮಾಡಿ ಎಚ್ಚರಿಕೆಯನ್ನು ವಹಿಸಿದ್ವಿ. ಅಂದಿನ ಸಮ್ಮಿಶ್ರ ಸರ್ಕಾರ ಇದನ್ನು ಒಂದು ಆಯೋಗ ರಚನೆ ಮಾಡಿ ಇದನ್ನು ವರದಿ ಸರಿಸ್ಕೊಂಡು ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಂದೇಳಿ ನಮಗೆ ದಿಕ್ತೊಪ್ಸಿರು. ಯಾವ ಕಾರಣಕ್ಕೋಸ್ಕರ ದಿಕ್ತೊಪ್ಸಿರು, ಯಾವ ಉದ್ದೇಶ ಅಂತಂದೇಳಿ ಅವರ ಜನವಿರೋಧಿ ನೀತಿ, ದಲಿತ ವಿರೋಧ ನೀತಿ, ಅವಕಾಶ ವಂಚಿತ ವಿರೋಧ ನೀತಿಗಳು ನಮ್ಗೆ ಅರ್ಥವಾಗ್ತದೆ. ನಾವು ಮೀಸಲಾತಿಯನ್ನು ಕೇಳುವಂಥ ಜೊತೆಜೇತ ಸಂದರ್ಭದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಈಗಾಗಲೇ ಮೀಸಲಾತಿಯನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರವೂ ಸಹ ಆರ್ಥಿಕವಾಗಿ ಕೊಟ್ಟಿದೆ ಮತ್ತು ರಾಜಕೀಯವಾಗಿ ಕೊಟ್ಟಿದೆ. ಮುಖ್ಯವಾಗಿ ಬರೋಂಥದ್ದು ಅವಕಾಶ ವಂಚಿತ ಸಮುದಾಯಗಳು, ತಳ ಸಮುದಾಯಗಳು ಆರ್ಥಿಕವಾಗಿ ಬಂದು ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕ ಅವಕಾಶ ಸಿಕ್ಕಿದಾಗ ಔದ್ಯೋಗಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಕೊಡಿ ಅಂತಂದೇಳಿ ಆ ವರದಿನೂ ಸಹ ಕೊಟ್ಟು ನಾಗಮೋಹನ್ ದಾಸ್ ಅವರು 20 ತಿಂಗಳು ಕಳೆದರೂ ಸಹ ಇವತ್ತು ಒಂದಲ್ಲ ಒಂದು ಸೊಬ್ಬುಗಳನ್ನು ಹೇಳ್ತಾ ನಮ್ಮ ಹೋರಾಟಗಳನ್ನು ಹತ್ತಿಕ್ಕೋದು ಮತ್ತು ದಿಕ್ತಪ್ಸುಗಳನ್ನು ಹೇಳೋದು ಸುಳ್ಳು ಹೇಳೋದ್ರ ಮುಖಾಂತರ ಸರ್ಕಾರಕ್ಕೆ ಪದೇ ಪದೇ ಎಚ್ಚರಿಕೆ ನೀಡಲಾಗಿತ್ತು. ನಮ್ಮ ಬೇಡಿಕೆಗಳು ಈಡೇರಿಸದೆ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಮುಖಂಡರು ದೂರಿ ಬರುವ ಮೇ 20ರ ಒಳಗೆ ಸರ್ಕಾರ ಅಂತಿಮವಾಗಿ ಬೇಡಿಕೆ ಈಡೇರಿಸದಿದ್ದರೆ ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ತಿಳಿಸಿದರು. ಆದ್ದರಿಂದ ಸ್ವಾಮೀಜಿಗಳು ಈ ಒಂದು ವಿಚಾರವನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಧ್ಯಮದವರ ಮುಂದೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಸರ್ಕಾರ ನಡ್ಕೊಳ್ತಾ ಇರತಕ್ಕಂಥ ಈ ಒಂದು ಕ್ರಮವನ್ನು ಖಂಡಿಸಿ ಪತ್ರಿಕಾಗೋಷ್ಠಿ ಮಾಡಿ ಅಂತೇಳಿರೋದ್ರಿಂದ ನಾವು ಬಂದಿದ್ವಿ. ಸ್ನೇಹಿತರೆ, ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಇವತ್ತು ಸಂವಿಧಾನದ ಅನುಚ್ಛೇದ 15, 4 ಮತ್ತು 335ರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಇತ್ತೀಚಿನ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ 2011 ಜನಗಣತಿ ಪ್ರಕಾರ ಪರಿಶಿಷ್ಟ ಜಾತಿಯವರು 17% ಇದ್ದಾರೆ, ಅದೇ ಪರಿಶಿಷ್ಟ ವರ್ಗದವರು 7% ಇದ್ದಾರೆ. ಹಾಗಾಗಿ ಈಗಿರ್ತಕ್ಕಂಥ ಮೀಸಲಾತಿ 15 ಮಾಡಬೇಕು, ಈಗಿರ್ತಕ್ಕಂಥ ಎಷ್ಟಿಗಿರ್ತಕ್ಕಂಥ 3% ಮೀಸಲಾತಿಯನ್ನು 7%ಗೆ ಹೆಚ್ಚಿಸಬೇಕಂತೇಳಿ ಸ್ವಾಮೀಜಿಯವರು ನಿರಂತರವಾಗಿ ರಾಜನಹಳ್ಳಿಯಿಂದ ರಾಜಧಾನಿವರೆಗೂ ಪ್ರವಾಸ ಪಾದಯಾತ್ರೆಯನ್ನು ಮಾಡಿ ಸರ್ಕಾರವನ್ನು ಹೆಚ್ಚಿಸಿದ್ರು. ಅದೇ ನಂತರ ಸ್ವಾಮೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಹೆಚ್ಚಿಸಿದ್ರು. ಅದೇ ನಂತರ ಹಲವಾರು ಧರಣಿ ಸತ್ಯಾಗ್ರಹಗಳನ್ನು ಮಾಡಿ ಕೂಡ ಸರ್ಕಾರವನ್ನು ಹೆಚ್ಚಿಸಿದ್ರು. ಆ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿ ಅಂದಿನ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಬೊಮ್ಮಾಯರು ಆದಷ್ಟು ಶೀಘ್ರವಾಗಿ ನಿಮ್ಮ ನ್ಯಾಯಯುತವಾದಂಥ ಸಂವಿಧಾನಬದ್ಧವಾದಂಥ ಬೇಡಿಕೆಯನ್ನು ಈಡೇರಿಸ್ತೀನಿ ಅಂತ ಹೇಳಿ ಇದುವರೆಗೂ ಕೂಡ ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ. ಕಳೆದ ಮಾರ್ಚ್ 30 ಮಾನ್ಯ ಮುಖ್ಯಮಂತ್ರಿಗಳು ಒಂದು 4 ಜನರ ಸಚಿವರ ನಿಯೋಗವನ್ನು ಕರೆಸಿ ಪೂಜ್ಯರೇ ನೀವು ಅಂದ್ಕೊಂಡಿರ್ತಕ್ಕಂಥ ಈ ಒಂದು ಸಂವಿಧಾನಬದ್ಧವಾದಂಥ ಹೋರಾಟ ಖಂಡಿತವಾಗಿ ಈ ಬೇಡಿಕೆಯನ್ನು ಈಡೇರಿಸ್ತೀವಿ 15 ದಿವಸಗಳ ಒಳಗಾಗಿ ಅಂತ ಹೇಳಿದ್ರು. ಆದರೆ 15 ದಿವಸ ಆಯಿತು, 1 ತಿಂಗಳಾಯಿತು, ಇನ್ನೂ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ನಾಯ್ಕ, ಶ್ರೀನಿವಾಸ್ ನಾಯ್ಕ, ದೇವರಾಜ್, ಶುಭಾ ವೇಣುಗೋಪಾಲ್, ನಾಗವೇಣಿ, ರಾಧಾ ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಪಾವಗಡ ತಾಲೂಕು ಪಾಲಿನಹಳ್ಳಿ ಚಿತ್ರ ದೇವರ ದೇವಸ್ಥಾನ ನಿರ್ಮಾಣದ ಪ್ರಯುಕ್ತ ಶಿಲಾಸ್ತಂಭ ರಥಯಾತ್ರೆಯು ಏಪ್ರಿಲ್ 30ರಿಂದ ಮೇ 3ರವರೆಗೆ ನಡೆಯಲಿದೆ. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಗೊಲ್ಲರ ಸಮುದಾಯದ ಮುಖಂಡ ಜಿಎಂ ಸಣ್ಣಮುದ್ದಯ್ಯರವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಪಾವಗಡದಿಂದ ಚಳ್ಳಕೆರೆಗೆ ಹೋಗುವ ರಸ್ತೆಯಲ್ಲಿರುವ ಕೆಂಚಮ್ಮನಹಳ್ಳಿಯಲ್ಲಿ ನೆಲೆಸಿರುವ ಕಾಡುಗೊಲ್ಲರ ಆರಾಧ್ಯ ದೈವ ಪಾಲೇನಹಳ್ಳಿಯ ಚಿತ್ರದೇವರ ದೇವಸ್ಥಾನವನ್ನು ಬೃಹತ್ತಾಗಿ ನಿರ್ಮಿಸಲಾಗುತ್ತಿದೆ ಎಂದು ಸಣ್ಣಮುದ್ದಯ್ಯ ಹೇಳಿದರು.
ಬಸವ ಜಯಂತಿ ದಿನದಂದು ಶಿಲಾಸ್ತಂಭ ಪೂಜೆ ನೆರವೇರಿಸಲಾಗುತ್ತಿದ್ದು ಇದರ ಅಂಗವಾಗಿ ಶಿಲಾಸ್ತಂಭ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಆಯುಧ ಪೂಜೆ ಮಾಡಿ ಮುಂದಿನ ಭವ್ಯವಾದ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದೀವಿ. ಅಲ್ಲಿ ಎಲ್ಲ ಮೂಲ ಸೌಕರ್ಯಗಳು ಇರ್ತವೆ, ವಸತಿ ಶಾಲೆ, ವಿದ್ಯಾ ಶಾಲೆಗಳು, ವಿದ್ಯಾಸಂಸ್ಥೆಗಳು, ಭಕ್ತಾದಿಗಳು ಮತ್ತು ಕಲ್ಯಾಣ ಮಂಟಪ ಎಲ್ಲ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದಕ್ಕೆ ವಿಶೇಷವಾಗಿ ಚಿತ್ರಲಿಂಗೇಶ್ವರ ಟ್ರಸ್ಟ್ನರ ನೇತೃತ್ವ, ಟ್ರಸ್ಟ್ ಅಧ್ಯಕ್ಷ ಚಿಕ್ಕಣ್ಣ ಮತ್ತು ಆ ಸದಸ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ. ಆದ್ದರಿಂದ ಇದಕ್ಕೆ ಈ ಒಂದು ಸ್ತಂಭ ಬರೋದ್ರಿಂದ ತುಮಕೂರಿಗೆ 10:30 ಬರುತ್ತೆ. ಅಲ್ಲಿ ಟೌನ್ ಹಾಲಲ್ಲಿ ನಿಲ್ಲಿಸಿ ಕೊಂಬು, ಕಹಳೆ, ಜಾನಪದ ಗೀತೆ, ಗೊಲ್ಲರ ಬುಡಕಟ್ಟು ಹಾಡುಗಳು ಎಲ್ಲ ವ್ಯವಸ್ಥೆ ಮತ್ತು ಕೋಲಾಟ ಎಲ್ಲ ಇರೋದ್ರಿಂದ ಅಲ್ಲಿ ಧ್ವಜಸ್ತಂಭ ಅಲ್ಲಿಂದ ಪ್ರಾರಂಭ ಆಗಿ ಏಕ ಚಿನ್ನಗ, ಹೊರಟಗೆರೆ, ಮಧುಗಿರಿ ಇಲ್ಲೆಲ್ಲ ಕಡೆ ಜಾನಪದ ಕಲಾ ತಂಡದೊಂದಿಗೆ, ವಾದ್ಯದಿಂದ ತಂಡದೊಂದಿಗೆ, ವಾದ್ಯ ತಂಡದೊಂದಿಗೆ, ಸೋಮಾನದೊಂದಿಗೆ, ಗೊಲ್ಲರ ಸಂಸ್ಕೃತಿಯೊಂದಿಗೆ ಈ ಮೆರವಣಿಗೆ ಮಾಡಿ ಆ ಒಂದು ಪಾಲನಹಳ್ಳಿಗೆ 3 ದಿನದ ಪ್ರವಾಸದ ನಂತರ ನೆಲೆಗೊಳ್ಳುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲೆಲ್ಲಿ ಪ್ರವಾಸ ಮಾಡುತ್ತೆ ಆ ಜಲಸ್ತಂಭ, ಶಿಲಾಸ್ತಂಭ, ಅದಕ್ಕೆ ಎಲ್ಲ ಸಮಾಜದ ಬಂಧುಗಳು ಬಂದು ಸಹಕಾರ ನೀಡಬೇಕು ಅಂತ ಈ ಟ್ರಸ್ಟ್ ಪರವಾಗಿ ನಾನು ಕೋರ್ತೇನೆ. ಮೇ 1ರಂದು ಬೆಳಗ್ಗೆ ಬೆಂಗಳೂರು ಕಡೆಯಿಂದ ತುಮಕೂರಿಗೆ ಆಗಮಿಸಿರುವ ರಥಯಾತ್ರೆಗೆ ಅದ್ದೂರಿಯಾಗಿ ಸ್ವಾಗತ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಜಾನಪದ ಕಲಾಮೇಳಗಳು ಪಾಲ್ಗೊಳ್ಳುತ್ತಿದ್ದು ಇಲ್ಲಿಂದ ರಥಯಾತ್ರೆ ಕೋರ್ಟಗೆರೆ, ಪಾವಗಡ ಕಡೆಗೆ ತೆರಳಲಿದೆ ಎಂದು ಸಣ್ಣ ಮುದ್ದಯ್ಯ ತಿಳಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಚಿಕ್ಕಣ್ಣ, ಮುಖಂಡರಾದ ಚಂದ್ರಶೇಖರ್ ಗೌಡ ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಪಾವಗಡ ತಾಲೂಕು ನಾಗಲಮಡಿಕೆ ಹೋಬಳಿ ಕೆ ಸೇವಾಲಾಲ್ಪುರ ಗ್ರಾಮದಲ್ಲಿ ತುಳಜಾ ಸತಿ ಮತ್ತು ಮಹಾಗಣಪತಿ ದೇವರ ಸ್ಥಿರ ಪ್ರತಿಷ್ಠಾ ಪೂರ್ವಕ ಕುಂಭಾಭಿಷೇಕವನ್ನು ಮೇ 7 ಮತ್ತು 8ರಂದು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು, ಪಾವಗಡ ರಾಮಕೃಷ್ಣ ಆಶ್ರಮ ಪೀಠಾಧ್ಯಕ್ಷ ಜಪಾನಂದ ಸ್ವಾಮೀಜಿ, ಚಿತ್ರದುರ್ಗದ ಬಂಜಾರ ಗುರು ಪೀಠಾಧ್ಯಕ್ಷ ಸೇವಾಲಾಲ್ ಸರ್ದಾರ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧಿಪತಿಗಳು ಆಗಮಿಸುತ್ತಿದ್ದಾರೆ ಎಂದು ಪರಿಸರ ತಜ್ಞ ಡಾಕ್ಟರ್ ಡಿ ಪರಮೇಶ್ ನಾಯಕರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 2 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ವಿವಿಧ ಹೋಮಾದಿಗಳು ನಡೆಯಲಿದೆ ಎಂದು ಪರಮೇಶ್ ನಾಯಕ್ ತಿಳಿಸಿದರು. ಡಾಕ್ಟರ್ ಡಿ ಪರಮೇಶ್ ನಾಯಕ್, ದೇವಸ್ಥಾನದ ಸಮಿತಿಯ ಅಧ್ಯಕ್ಷ, ಪಾವಗಡ ತಾಲೂಕು ನಾಗಲಮಡಿಕೆ ಹೋಬಳಿಯ ಕೆ ಸೇವಾಲಾಲ್ಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಶ್ರೀ ತೊಳಜಾ ಸತಿ ಮಹಾಲಕ್ಷ್ಮಿ ಹಾಗೂ ವಿನಾಯಕ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮೇ 7 ಮತ್ತು 8ನೇ ತಾರೀಕು ನಡೆಯಲಿದೆ. ಈ ಸಮಾರಂಭದಲ್ಲಿ ರಾಜ್ಯದ ವಿವಿಧ ಮಠಗಳ ಪೀಠಾಧ್ಯಕ್ಷರು ಹಾಗೂ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಮಾನ್ಯ ಸಚಿವರು, ಮಾನ್ಯ ಸಂಸದರು, ಶಾಸಕರು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಮತ್ತು ಧಾರ್ಮಿಕ ಮುಖಂಡರು ಭಾಗವಹಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಯಿಂದ ಹಾಗೂ ನೆರೆಯ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶದಿಂದಲೂ ಸಹ ಸುಮಾರು 3ರಿಂದ 4,000 ಜನ ಭಕ್ತಾದಿಗಳು ಭಾಗವಹಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಕ್ತ ಮಹೇಶರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕಳ್ಳತನದ ಆರೋಪದ ಮೇಲೆ ಗ್ರಾಮಸ್ಥರೇ ಸೇರಿ ಆ ಇಬ್ಬರು ದಲಿತ ಯುವಕರ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿದ್ದರು. ಗುಬ್ಬಿ ತಾಲೂಕಿನ ಪೆದ್ದನಹಳ್ಳಿಯಲ್ಲಿ ಕೊಲೆಗೈಯಾಗಿದ್ದ ಸಂಪೂರ್ಣ ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ಒಂದೇ ಗ್ರಾಮದ 20 ಜನ ಆರೋಪಿಗಳನ್ನ ಕೊಲೆ ನಡೆದ 3 ದಿನಗಳಲ್ಲಿ ಎಡೆಮುರಿ ಕಟ್ಟಿದ್ದಾರೆ. ಅದರ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಪೆದ್ದನಹಳ್ಳಿ ಗ್ರಾಮದಲ್ಲಿ ಕಳೆದ 22ರಂದು ಇಬ್ಬರು ಯುವಕರು ನೀರಿನ ಕಟ್ಟೆ ಬಳಿ ಕೊಲೆಯಾಗಿ ಪತ್ತೆಯಾಗಿದ್ರು. ಕೊಲೆಯಾದ ಇಬ್ಬರು ಯುವಕರಲ್ಲಿ ಒಬ್ಬಾತ ಪೆದ್ದನಹಳ್ಳಿ ಗ್ರಾಮದ ಗಿರೀಶ್ ಹಾಗೂ ಮತ್ತೊಬ್ಬ ಆರೋಪಿ ಮಂಚಲದೊರೆ ಗ್ರಾಮದ ಗಿರೀಶ್ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ರು. ಈ ಘಟನೆ ಸಂಬಂಧ ದೂರು ದಾಖಲಿಸಿಕೊಂಡಿದ್ದ ಗುಬ್ಬಿ ಪೊಲೀಸರು ಆರೋಪಿಗಳ ಪತ್ತೆಗೆ ಶಿರಾ ಡಿವೈಎಸ್ಪಿ ನೇತೃತ್ವದಲ್ಲಿ 2 ತಂಡ ರಚನೆ ಮಾಡಿದ್ರು. ಇಬ್ಬರು ಯುವಕರ ಕೊಲೆಯಾದ ಮರುದಿನವೇ
12 ಜನ ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಪ್ರಕರಣದ ಪ್ರಮುಖ ಆರೋಪಿ ನಂದೀಶ್ ಹಾಗೂ ಯತೀಶ್ ಎಂಬಾತನಿಗಾಗಿ ಶೋಧ ಕಾರ್ಯ ಮುಂದುವರಿಸಿದರು. ಸದ್ಯ ತಲೆಮರೆಸಿಕೊಂಡಿದ್ದ 8 ಜನ ಆರೋಪಿಗಳನ್ನು ಬಂಧಿಸಿರುವ ಗುಬ್ಬಿ ಪೊಲೀಸರು ಇದುವರೆಗೆ 20 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. 3 ದಿವಸ ಹಿಂದೆ ನಮ್ಮ ಗುಬ್ಬಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪೆದ್ದನಹಳ್ಳಿ ಅಂತ ಹೇಳಿಬಿಟ್ಟು ಒಂದು ಗ್ರಾಮದಲ್ಲಿ ಇಬ್ಬರು ಯುವಕರದ್ದು ಕೊಲೆಯಾಗಿದೆ ಅನ್ನೋ ಮಾಹಿತಿ ನನಗೆ ಬಂದಿತ್ತು. ಮಾಹಿತಿ ನನಗೆ ಮತ್ತು ನಮ್ಮ ಆಫೀಸರ್ಸ್ಗೆಲ್ಲರೂ ಬಂದಿತ್ತು. ನಾವೆಲ್ಲ ಸ್ಪಾಟ್ಗೆ ಹೋಗಿ ವಿಸಿಟ್ ಮಾಡಿದ್ದೀವಿ. ವಿಸಿಟ್ ಮಾಡಿದಾಗ ನಮಗೆ ಇಬ್ಬರು ಗಿರೀಶ್ ಅನ್ನೋರು ಇಬ್ಬರು ಯಾರಿದ್ದಾರೋ ಅವರು ಸತ್ತಿರೋರು ತೀರೋಗಿರೋರು ಅವರು ಅಂತ ಹೇಳ್ಬಿಟ್ಟು ಅವರು ಬಂದು ಅವತ್ತು ನಾವು ಒಂದು ಕಂಪ್ಲೇಂಟ್ನ ಪಡ್ಕೊಂಡಿದ್ವಿ. ಕಂಪ್ಲೇಂಟ್ ಪಡ್ಕೋಬೇಕಾದ್ರೆ ನಮ್ಮ ಹತ್ರ ಜಾಸ್ತಿ ಮಾಹಿತಿ ಇರಲಿಲ್ಲ. ಕಂಪ್ಲೇಂಟ್ ಆಗಬೇಕಾದ್ರೆ ತೀರೋಗಿರೋರು ಒಬ್ಬರು ಗಿರೀಶ್ ಆ ಪೆದ್ದಳ್ಳಿ ಗ್ರಾಮದ ಗಿರೀಶ್ ಅವರ ಅಣ್ಣ ಅವರು ಕಂಪ್ಲೇಂಟ್ ಕೊಟ್ಟರು. ಇದರ ಪ್ರಕಾರ ಅಲ್ಲಿ ಅವ್ರ ಮನೆಗೆ ಒಬ್ಬ ಅದೇ ಊರಿನವನೊಬ್ಬನು ಬಂದು ನಮ್ಮ ತಮ್ಮನ ಕರ್ಕೊಂಡು ಹೋಗಿದ್ದ. ಆನಂತರ ನಮ್ಮ ತಮ್ಮನ್ನ ಇದು ಅಮಾನುಷವಾಗಿ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಸೊ ಅದರ ಮೇಲೆ ಒಂದು ಕೇಸ್ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಕೇಸು ಮರ್ಡರು ಪ್ಲಸ್ ಅಟ್ರಾಸಿಟಿಯನ್ನು ಸಿನ್ಸ್ ಇವರು ಕಮ್ಯುನಿಟಿ ದೇ ಬಿಲಾಂಗ್ ಟು ಎಸ್ ಸಿ ಮತ್ತು ಒಬ್ಬರು ಎಸ್ ಸಿ ಮತ್ತು ಒಬ್ಬರು ಎಸ್ ಟಿ ಅಂತ ಹೇಳಿದರು ಅವ್ರ ಮೇಲೆ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ನಮಗೆ ಆಮೇಲೆ ಅಲ್ಲಿ ಲೋಕಲ್ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ ಮೇಲೆ ಅವತ್ತಿನ ದಿವಸ ಅವತ್ತಿನಂದರೆ ಅದು 24 ಗಂಟೆ ಒಳಗಡೆ ನಾವು ಹೋಗ ಇದರಲ್ಲಿ ನಾವು 12 ಜನ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ನಾವು ಪ್ರೊಸೀಡ್ ಮುಗಿಸ್ತೀವಿ. ಈಗ ಇನ್ನೂ 7 ಜನ ಆರೋಪಿಗಳನ್ನು 8 ಜನ ಸಾರಿ ಇನ್ನೂ 8 ಜನ ಆರೋಪಿಗಳನ್ನು ನಾವು ಇವತ್ತು ವಶಕ್ಕೆ ಪಡ್ಕೊಂಡಿದ್ದೀವಿ. ಅಂದರೆ ವಿಚಾರಣೆ ನಡೀತಾ ಇದೆ, ಅವ್ರನ್ನ ವಶಕ್ಕೆ ಪಡ್ಕೊಳ್ತಾ ಇದ್ದೀವಿ. ಟೋಟಲ್ 20 ಜನ ಆರೋಪಿಗಳು ಇದ್ದಾರೆ. ಈಗ ಭಾಳಷ್ಟು ಈ ಪೂರ್ತಿ ಇದರಲ್ಲಿ ಏನಂತಾರೆ ಕೇಸಲ್ಲಿ ಅಟ್ರಾಸಿಟಿ ಸೇರಿಸಿಲ್ಲ ಅಂತ ಒಂದು ಅಪವಾದ ನಮ್ಮ ಮೇಲೆ ಇತ್ತು, ಅಥವಾ ಇನ್ವೆಸ್ಟಿಗೇಷನ್ ಬೇರೆ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಇನ್ನು ಕೊಲೆಗೆ ಪ್ರಮುಖ ಕಾರಣ ಕೊಲೆಯಾದ ಪೆದ್ದನಹಳ್ಳಿ ಗಿರೀಶ್ ಹಾಗೂ ಮಂಚಲ ದೊರೆ ಗಿರೀಶ್ ಇಬ್ಬರು ಸೇರಿ ಗ್ರಾಮದ ಸುತ್ತಮುತ್ತ ಮೋಟಾರ್ ಪಂಪ್ ಸೆಟ್ಗಳನ್ನು ಕಳ್ಳತನ ಮಾಡಿದ್ರಂತೆ. ಇದರಿಂದ ಬೇಸತ್ತಿದ್ದ ಗ್ರಾಮಸ್ಥರು ಕಳ್ಳರಿಗಾಗಿ ಹುಡುಕಾಟ ನಡೆಸಿದ್ರು. ಇದೇ ವೇಳೆಗೆ ಕಳೆದ 21ರ ಮಧ್ಯರಾತ್ರಿ ಪೆದ್ದನಹಳ್ಳಿ ಗಿರೀಶ್ ಹಾಗೂ ಮಂಚಲ ದೊರೆ ಗಿರೀಶ್ ಮೋಟಾರ್ ಪಂಪ್ ಸೆಟ್ ಕಳ್ಳತನಕ್ಕೆ ಹೋಗಿದ್ದಾರೆ. ಇದೇ ವೇಳೆ 20 ಜನ ಗ್ರಾಮಸ್ಥರೇ ರೆಡ್ ಹ್ಯಾಂಡ್ ಆಗಿ ಹಿಡಿದು ಇಗ್ಗಾಮುಗ್ಗಾ ಥಳಿಸಿ ಕೊಲೆಗೈದು ನೀರಿನ ಕಟ್ಟೆಯಲ್ಲಿ ಇಬ್ಬರ ಶವಗಳನ್ನು ಎಸೆದಿರುವುದಾಗಿ ಪೊಲೀಸರ ತನಿಖೆಯಲ್ಲಿ ಆರೋಪಿಗಳು ಬಾಯಿಬಿಟ್ಟಿದ್ದಾರೆ. ಹೆಣ್ಮಕ್ಕಳು, ಇಬ್ಬರು ಗಂಡುಮಕ್ಕಳು, 3 ಜನ ಹೆಣ್ಮಕ್ಕಳು, ಎಲ್ಲರನ್ನೂ ಮದುವೆ ಮಾಡಿದ್ದೆ. ಅವನು ಹಬ್ಬನ ಮಾಡಿರಲಿಲ್ಲ. ಇವನು ಹಬ್ಬ ಹಿಂಗೆ ಇದ್ದ, ರಾತ್ರಿ ಬಂದ, ಊಟ ಮಾಡಿದ್ದೆ. ನಾವು ಮನೆ ಕಣನು ಇಷ್ಟತ್ತಾದರೂ ಎದ್ದಳ್ತಿರಲಿಲ್ಲ. ಬಂದು ಮನೆ ಕಣನು ಅವನು ಮನೆ ಕಣಕ್ಕೆ ಬಿಡಲಿಲ್ಲ ಜನ. ಯಾರು ಯಾರು ಅವಾಗ ಅಲ್ಲ ಅವ್ರ ಹುಡುಗ ಪರಮೇಶ್ವರಿನ ಮಗ ಅಂತ ಲಿಂಗಾಯಿತ್ರನು. ಅವನ ಹೆಸರು ಎಂಥದ್ದು ಅಂತ ನಂದಿ ಅಂತಲೇನೋ ಅಂತ ಅವನ್ನ. ಅವನ ಹೆಸರು ಫಸ್ಟ್ ಅಂತ ಬರೋಲ್ಲ ನನಗೆ. ಆವಾಗ ಅವನು ಕರ್ಕೊಂಡು ಬಿರಿಮ್ ಬಾರಗಿರಿ ಚಡಿಕೆ ಬಾರಗಿರಿ ಅಂತ ಕರ್ಕೊಂಡು ಹೋಗ್ಬಿಟ್ಟ. ಟಿ ವಿ ನೋಡ್ಕೊಂಡು ಕುಂಬಿಡೋನು, ಮನೆ ಕಂಬಿಡೋನು. ಅವನ್ನ ಕರ್ಕೊಂಡು ಹೋದಾನ ಅವನೇ. ಇಷ್ಟು ಮಾತ್ರ ಗೊತ್ತು ಕಣಪ್ಪ ನನಗೆ. ಅವು ಯಾವಾಗ ಒಂದು 5-6 ಜನ ಅಲ್ಲಿ ನಿಂತಿದ್ರೆ ಅಂತದ್ದು ಯಾರು ನನಗೆ ಅವರೆಲ್ಲ ಗೊತ್ತಿಲ್ಲಪ್ಪ. ಇಲ್ಲ ಇಲ್ಲ, ಏನು ಗಲಾಟೆ ಗಲಾಬ್ರಿ ಏನಿಲ್ಲ. ಕರ್ಕೊಂಡು ಹೋದ ಅಷ್ಟೇ ನನಗೆ ಆ ಚಳಿಗೆ ಹೋಗಿತ್ತು ಅಂದೇ ಗೊತ್ತು ಕಣಪ್ಪ ನನಗೆ. ಇನ್ನೇನು ಗೊತ್ತಿಲ್ಲ. ಇನ್ನೇನು ನಾನು ಆ ಚಳಿಗೆ ಹೋಗಲಿಲ್ಲ ತಿರ್ಗ ನೋಡೋಕ್ಕೂ. ನಾವು ದಿನ ಬಂದು ಮನೆ ಕೊಂತಾನಲ್ಲ, ಇಲ್ಲಿ ಚಳಿ ಮಂಚದ ಮೇಲೆ ಮನೆ ಕಣನು, ನಾನು ಒಳಗೆ ಮನೆ ಕಣೀನಿ, ಬಂದು ಮನೆ ಕೊಂತಾನೇನು ಅಂತ ಮಾಡ್ಕೊಂಬಿಟ್ಟೆ ಕಣಪ್ಪ. ನನಗೆ ಹಿಂಗೆ ಮಾಡ್ತಾರೆ, ಹಿಂಗೆ ಹಿಂಗೆ ಹೋಗ್ಯವನೇ, ಹಿಂಗೆ ಮಾಡ್ಯವನ ಅನ್ನೋದೇ ನನಗೆ ಗೊತ್ತಿಲ್ಲ ಕಣಪ್ಪ. ಏನು ಸರಿ ಏನು ಅಂತ ಗೊತ್ತಿಲ್ಲ. ಅದನ್ನೇ ರಾತ್ರಿ ಬಂದು ಹುಡುಗ ನಂದೀಶ್ ಅಂತೇಳಿ ಹುಡುಗ ಬಂದು ನನ್ನ ತಮ್ಮ ಕರ್ಕೊಂಡೋಗಿದ್ದಾನೆ. ನಮ್ಮ ತಾಯಿ ಊಟ ಮಾಡ್ಕೊಂಡು ಹೋಗು ಅಂತ ಹಂಗೆ ಹೋಗಿದ್ದಾನೆ. ಹೋದ್ಮೇಲೆ ಇನ್ನು ಬೆಳಗ್ಗೆ ನನಗೆ ಗೊತ್ತಾಗೋದು ಮ್ಯಾಟ್ರ್ ಹಿಂಗಾಗಿದೆ ಸರ್. ಅಷ್ಟೇ, ಏನು ಅಂತ ಗೊತ್ತಿಲ್ಲ ನಮಗೂ ಸರಿಯ ಮಾಹಿತಿ. ಗಿರೀಶ ಸರ್, ನಮ್ಮದು ಇಲ್ಲೇ ಇದೇ ಅವ್ರ ಪೆದ್ದನಹಳ್ಳಿ. ಅವ್ನು ನಂದೀಶ ಅಂತೇಳಿ ನಮ್ಮೂರನೇ ಸರ್. ಅವ್ನು ನನ್ನ ತಮ್ಮ ಕರ್ಕೊಂಡಿರೋದು ನಮ್ಮೂರವನೇ ನಂದೀಶ ಅಂತೇಳಿ ಕರ್ಕೊಂಡೋಗಿದ್ದಾನೆ. ನನ್ನ ತಮ್ಮ ಆಟೋ ಓಡಿಸ್ತಿದ್ದ ಸರ್, ಮತ್ತು ಇಲ್ಲೇ ಕೂಲಿ ಕೆಲಸ ಎಲ್ಲ ಮಾಡ್ತಿದ್ದ, ಆಟೋ ಓಡಿಸ್ಕೊಂಡಿದ್ದ. ಆಟೋ ಇಲ್ಲ, ಆಟೋ ಮಾರಿದ್ಮೇಲೆ ಕೂಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದ ಸರ್. ಇಲ್ಲೇ ಇದ್ದ. ಅದು ಒಂದು 8-8 ಅಂತ ನಮ್ಮ ತಾಯಿ ಹೇಳ್ತಾವ್ರೆ. ಆ್ಯಕ್ಚುಲಿ ನಾನು ಇಲ್ಲಿಲ್ಲ ಸರ್, ನಾನು 4 ತಿಂಗಳಿದ್ದೆ. ನಾನು ನಮ್ಮ ಅಜ್ಜಿನ ಮಲ್ಲಿದ್ದೆ, ನಮ್ಮ ಅಜ್ಜಿ ಡೆತ್ ಆಗ್ಬಿಟ್ರು, ನಮ್ಮ ಅಜ್ಜಿಗೆ ಗಂಡು ಮಕ್ಕಳಿಲ್ಲ. ಹಂಗಾಗಿ ನಾನು ಅಲ್ಲಿ ಇದ್ದೆ 4 ತಿಂಗಳಿಂದ. ಇಲ್ಲಿ ನಮ್ಮ ತಾಯಿ ಮತ್ತು ನಮ್ಮ ತಮ್ಮ ಇಬ್ಬರೇ ಸರ್ ಇರೋದು. ಹ್ಞೂ, ಇಲ್ಲೇ ಓಡಿಸ್ತಿದ್ದ ಸರ್, ಇಲ್ಲೇ ಓಡಿಸ್ತಿದ್ದ. ಒಂದು 30 ವರ್ಷ ಆಗಿದೆ ಸರ್. ಅವ್ನು ಗೊತ್ತಿಲ್ಲ ಸರ್, ಅವ್ನು ಯಾರು ಅಂತಲೇ ನಾನು ನೋಡಿಲ್ಲ ಸರ್. ನಾನು ನನಗೆ ಗೊತ್ತಿಲ್ಲ ಅವ್ನು ಯಾರು ಅಂತ. ಇಲ್ಲ ಸರ್, ಆಗಿಲ್ಲ.
ಏನು ಅದು ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಸರ್ ನನಗೆ. ಅದನ್ನು ಅದನ್ನು ನೀವು ಇದು ಅದನ್ನು ಪತ್ತೆ ಹಚ್ಚಬೇಕು ಸರ್. ನನಗೆ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ ಸರ್ ನನಗೆ. ಏನು ಗೊತ್ತಿಲ್ಲ, ಅದನ್ನ ಪತ್ತೆ ಹಚ್ಚಿ ನೀವು ಹೇಳ್ಬೇಕು ನಮಗೆ ಅಷ್ಟೇ. ಒಟ್ಟಿನಲ್ಲಿ ಕಳ್ಳತನ ಮಾಡೋಕೆ ಬಂದವರನ್ನ ಪೊಲೀಸರಿಗೆ ಹಿಡಿದು ಒಪ್ಪಿಸುವ ಬದಲು ಕೊಲೆ ಮಾಡಿ ಇದೀಗ ಜೈಲು ಶಿಕ್ಷೆ ಅನುಭವಿಸುವಂತಾಗಿದೆ. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಧರ್ಮ ಇರುವುದು ಮನುಷ್ಯನ ಹೃದಯಗಳನ್ನು ಇತರೆ ಮನುಷ್ಯರೊಂದಿಗೆ ಬೆಸೆಯುವ ಮಾರ್ಗ. ಧರ್ಮ ಎಂದಿಗೂ ಬೇರ್ಪಡಲು ಹೇಳುವುದಿಲ್ಲ. ಎಲ್ಲರೂ ಧರ್ಮಗಳ ಮಹತ್ವವನ್ನು ತಿಳಿಯಬೇಕು ಎಂದು ಕೋಲಾರದಲ್ಲಿ ಸಮಾಜ ಸೇವಕ ಹಾಗೂ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಅಭಿಪ್ರಾಯಪಟ್ಟರು. ನಗರದ ಸಿಎಂಆರ್ ಮಂಡಿ ಆವರಣದಲ್ಲಿ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಆಯೋಜಿಸಲಾಗಿದ್ದ ಸೌಹಾರ್ದ ಇಫ್ತಿಯಾರ್ ಕೂಟದಲ್ಲಿ ಅವರು ಮಾತನಾಡಿ, ಪ್ರಸ್ತುತ ದೇಶ ಹಾಗೂ ರಾಜ್ಯದಲ್ಲಿ ಕೆಲವು ದುಷ್ಟಶಕ್ತಿಗಳು ಧರ್ಮಗಳ ನಡುವೆ ಒಡಕುಂಟು ಮಾಡುವ ಕೆಲಸ ಮಾಡುತ್ತಿದ್ದಾರೆ. ನಾವು ಎಚ್ಚರಿಕೆಯಿಂದ ಎಲ್ಲ ಜಾತಿ ಧರ್ಮಗಳನ್ನು ಬೆಸೆದು ಪರಸ್ಪರ ಪ್ರೀತಿ ವಿಶ್ವಾಸವನ್ನು ಹಂಚುವ ಮೂಲಕ ಸರ್ವ ಧರ್ಮಗಳನ್ನು ಗೌರವಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಲ್ಲದೆ, ಧರ್ಮ ಆಚರಣೆಗಳು ದ್ವೇಷ ಸೂಸಬಾರದು, ಅದರ ಬದಲು ಧರ್ಮ ಧರ್ಮಗಳನ್ನು ಗೌರವಿಸುವಂತಾಗಬೇಕು. ಆಗ ಮಾತ್ರ ದೇಶದ ಅಭಿವೃದ್ಧಿ ಆಗುತ್ತದೆ. ಸಂಘರ್ಷಗಳಿಂದ ಏನು ಮಾಡಲು ಸಾಧ್ಯವಿಲ್ಲ. ಪರಸ್ಪರ ಪ್ರೀತಿ ಸೌಹಾರ್ದತೆ ತಾಳ್ಮೆ ಗೌರವದಿಂದ ಎಲ್ಲವನ್ನ ಜಯಿಸಬಹುದು ಎನ್ನುವ ಸಂದೇಶವನ್ನು ಸಾರಿದರು. ಸುಮಾರು 10 ವರ್ಷದಿಂದ ಏನು ಮಾರ್ಕೆಟ್ ನಡೆಯುವ ಸಂದರ್ಭದಲ್ಲಿ ನಾವೆಲ್ಲರೂ ಅಂದರೆ ಮುಸಲ್ಮಾನ್ ಮತದವರು, ಹಿಂದೂಗಳು ಎಲ್ಲರೂ ಕೂಡ ಒಂದು ಅನ್ಯೋನ್ಯತೆ ಸಹಭಾಗಿತ್ವ ತುಂಬ ಒಂದು ಸೋದರ ಭಾತೃತ್ವ ಒಂದು ಬೆಳೆಸ್ಕೊಂಡು ಆ ದಿನದಿಂದನೂ ನಾವು ನಡೆದು ಬರ್ತಾಯಿದ್ದೀವಿ. ಮುಂದುವರೆದು ಕಳೆದ 2 ವರ್ಷಗಳ ಕೊರೋನಾ ಸಂದರ್ಭದಲ್ಲಿ ನಾವು ಯಾರೂ ಒಟ್ಟಿಗೆ ಸೇರಲಿಕ್ಕೆ ಆಗಲಿಲ್ಲ. ಇವತ್ತಿನ ಸಂದರ್ಭದಲ್ಲಿ ಈ ಒಂದು ಪವಿತ್ರ ರಂಜಾನ್ ಘೋಷಣೆಯಲ್ಲಿ ನಮ್ಮೆಲ್ಲ ಮುಸಲ್ಮಾನ್ ಸಹೋದರರು ಇವತ್ತು ದಿವಸ ರಂಜಾನ್ ಇಫ್ತಿಯಾರ್ ಕೂಡ ಏರ್ಪಡಿಸಿ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಬೇಕು. ಒಂದು ಕಷ್ಟ ಸುಖ ನೋವು ನಲಿವುಗಳನ್ನು ಹಂಚಿಕೊಂಡು ನಾವೆಲ್ಲರೂ ಒಂದೇ ಅನ್ನೋ ಒಂದು ಸಂದೇಶ ಕೊಡೋ ನಿಟ್ಟಿನಲ್ಲಿ ಒಂದು ದಿವಸ ಎಲ್ಲರೂ ಸೇರಿದ್ದೀವಿ. ತುಂಬ ಸಂತೋಷ ಆಗ್ತಾಯಿದೆ. ಯಾವುದೇ ವ್ಯವಹಾರ ಇರಲಿ, ವ್ಯಾಪಾರ ಇರಲಿ, ಕೆಲಸ ಪ್ರತಿಗೋಗಿರಲಿ, ನಮ್ಮ ಕೋಲಾರ ನಗರ ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಒಂದು ಹೆಸರುವಾಸಿ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ನೀವೆಲ್ಲ ನೋಡ್ಬೋದು. ಎಷ್ಟು ನಗನಂತ ತುಂಬ ಸಂತೋಷದ ಒಂದು ಒಂದು ಕುಟುಂಬದ ರೀತಿಯಲ್ಲಿ ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಹೇಗೆ ನಾವು ಅಣಕಂಬಂದರು ಒಂದು ಜಾಗದಲ್ಲಿ ಊಟ ಮಾಡಿ ಕಷ್ಟ ಸುಖ ನೋವಿನಲ್ಲಿ ಹಂಚ್ಕೊಳ್ತೀವೋ ಅದಕ್ಕಿಂತ ಹೆಚ್ಚಿಗೆ ಇವತ್ತಿನ ದಿವಸ ಆನಂದ ಆಗ್ತದೆ, ಸಂತೋಷ ಆಗ್ತಾಯಿದೆ, ಭಾಳ ಸಂತೋಷ. ಹೀಗಾಗಿ ಮತ್ತೊಮ್ಮೆ ನಮ್ಮ ರಂಜಾನ್ ಹಬ್ಬದ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ನಮ್ಮ ಎಲ್ಲ ಅಣ್ಣ ತಮ್ಮದರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಕೇವಲ ರಂಜಾನು, ಇದು ಒಂದು ದಿನ ರಂಜಾನ್ ಅಲ್ಲ, ಇದು ಪ್ರತಿನಿತ್ಯ ನಮ್ಮ ಭಾವನೆಗಳೇನಿದ್ದಾವೆ ಆ ಭಾವನೆಗಳನ್ನು ನಮ್ಮ ಅವ್ರ ಭಾವನೆಗಳನ್ನು ಹಂಚ್ಕೊಂಡು ಅದನ್ನು ಕಷ್ಟ ಸುಖ ನೋವು ಹಂಚ್ಕೊಳ್ಳೋದು ಪ್ರತಿದಿನ 300 ದಿನದ ವರ್ಷದ 365 ದಿನ ಹೀಗೆ ಇದ್ದಿದ್ದಾದರೆ ನಮ್ಮ ಸೌಹಾರ್ದತೆನ ನಮ್ಮ ಏನು ಈ ಬಂಧಗನ ಯಾರೂ ಕದಲಿಕ್ಕಾಗಲ್ಲ, ಅಷ್ಟು ಒಂದು ಗಟ್ಟಿತನ ಇದೆ. ಅದನ್ನು ಅದಾಗಿ ನಾವು ಇಲ್ಲಿಂದ ಒಂದು ಸಂದೇಶ ಕೊಡ್ತಾ ಇದ್ದೀವಿ ನಮ್ಮ ಕೋಲಾರ ಜಿಲ್ಲೆಯವರು. ಸಿಎಂಆರ್ ಶ್ರೀನಾಥ್ ಹಾಗೂ ಹರೀಶ್ ಏರ್ಪಡಿಸಿದ್ದ ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ಸಾವಿರಾರು ಸರ್ವ ಧರ್ಮಗಳ ಸಾರ್ವಜನಿಕರು ಭಾಗವಹಿಸಿ ಊಟ ಸವಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಒಕ್ಕಲೇರಿ ರಾಮು, ಜೆಡಿಎಸ್ ತಾಲೂಕು ಅಧ್ಯಕ್ಷ ರಾಜರಾಜೇಶ್ವರಿ, ಅಲ್ಪಸಂಖ್ಯಾತರ ಮುಖಂಡರಾದ ಇಮ್ರಾನ್ ಹಾಗೂ ಮತ್ತಿತರರು ಭಾಗವಹಿಸಿದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಧುಗಿರಿಯಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಅಹೋರಾತ್ರಿ ಧರಣಿ ಅಂಬೇಡ್ಕರ್ ಪ್ರತಿಮೆ ಹತ್ತಿರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಡಾ ದೊಡ್ಡೇರಿ ಕಣ್ಣಿಮಯ್ಯ ಮಾತನಾಡಿ, ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಿದ ರಾಯಚೂರು ಜಿಲ್ಲಾ ನ್ಯಾಯಾಧೀಶರಾಗಿದ್ದ ಮಲ್ಲಿಕಾರ್ಜುನ್ ಗೌಡನನ್ನು ಕೆಲಸದಿಂದ ವಜಾಗೊಳಿಸಬೇಕು. ನಮೂನೆ 50-53 ಅರ್ಜಿಗಳನ್ನು ಹಾಕಿ ಫಲಾನುಭವಿಗಳಿಗೆ ಕೂಡಲೇ ಸಾಗುವಳಿ ಚೀಟಿ ನೀಡಬೇಕು. ಮಧುಗಿರಿ ಉಪವಿಭಾಗವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಅತಿ ಶೀಘ್ರದಲ್ಲಿ ಘೋಷಣೆ ಮಾಡಬೇಕು. ಮಧುಗಿರಿ ತಾಲೂಕಿನಾದ್ಯಂತ 39 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ನಿವೇಶನರಹಿತರನ್ನು ಗುರುತಿಸಿ ನಿವೇಶನ ನೀಡಿ ವಸತಿ ಕಲ್ಪಿಸಿಕೊಡಬೇಕು. ರಾಯದುರ್ಗದಿಂದ ತುಮಕೂರು ರೈಲ್ವೆ ಮಾರ್ಗದ ಕಾಮಗಾರಿ ಪ್ರಾರಂಭಿಸಲು ವಿಳಂಬ ಧೋರಣೆ ಅನುಸರಿಸುತ್ತಿದ್ದು ಕೂಡಲೇ ಕಾಮಗಾರಿ ಆರಂಭಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶರಾದಂಥ ಮಲ್ಲಿಕಾರ್ಜುನ ಗೌಡರನ್ನು ಕೇವಲ ವರ್ಗಾವಣೆ ಮಾಡಿ ಸಾಕಾಗೋದಿಲ್ಲ, ಅವ್ರನ್ನ ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು, ಗಡೀಪಾರ್ಗೆ ಒತ್ತಾಯ ಮಾಡಬೇಕು. ಯಾಕಂದರೆ ನ್ಯಾಯಾಧೀಶರಿಗೆ ಒಂದು ನ್ಯಾಯ ಅಲ್ಲ, ಸಾಮಾನ್ಯ ಜನಕ್ಕೆ ಒಂದು ನ್ಯಾಯ ಅಲ್ಲ, ಈ ನ್ಯಾಯ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಥವ್ರಿಗೆ ನಮ್ಗೆ ಯಾರಿಗೂ ಇಡೀ ದೇಶಕ್ಕೇ ಕಂಟ್ರಿಗೇ ಅವಮಾನ ಮಾಡಿದ್ದಾರೆ, ಅಂಥ ನ್ಯಾಯಾಧೀಶರನ್ನ ಕೆಲಸದಿಂದ ವಜಾ ಮಾಡಬೇಕು. ಸೆಕೆಂಡ್ ಪಾಯಿಂಟು, ನಮ್ಮನೆ 50-53 ಏನು ಈ ಹಿಂದೆ ಅರ್ಜಿ ಸಲ್ಲಿಸಿದ್ದಾರೆ ಫಲಾನುಭವಿಗಳು ಭಗವರಕ್ಕೂ ಏನೀಗ ಅನುಭವಿಸ್ತಾ ಇದ್ದಾರೆ ಅಂತಹ ಅರ್ಜಿಗಳನ್ನು ಕೂಡಲೇ ಇತ್ಯರ್ಥಪಡಿಸ್ಬೇಕು.
ನೆಕ್ಸ್ಟ್ ಪಾಯಿಂಟು, ಮಧುಗಿರಿ ತಾಲೂಕು 39 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನಿವೇಶನ ರೈತರಿಗೆ ಮತ್ತು ವಸತಿ ರೈತರಿಗೆ ಕೂಡಲೇ ವಸತಿ ಮತ್ತು ನಿವೇಶನವನ್ನು ಕೂಡಲೇ ಒದಗಿಸಿಕೊಡ್ಬೇಕಂತ ಒಂದು ಭಿನ್ನ ಒತ್ತಳಿಕೆ. ಹಾಗೆ ರಾಯದುರ್ಗ ಟು ತುಮಕೂರು ರೈಲ್ವೆ ಕಾಮಗಾರಿ ವಿಳಂಬ ಆಗ್ತಾ ಇದೆ, ಕೆಲಸ ನಡೀತಾ ಇಲ್ಲ, ನಿಂತೋಗಿದೆ. ಆ ಕಾಮಗಾರಿನ ಕೂಡಲೇ ಕೈ ಎತ್ಕೊಳ್ಬೇಕಂತಂದು ನಮ್ಮ ಒತ್ತಾಯ ಆಗಿರುತ್ತದೆ. ಹಾಗೆ ನಮ್ಮ ಮಧುಗಿರಿ ಉಪವಿಭಾಗ ಎಲ್ಲದಕ್ಕೂ ಸಮೇತ ಒಂದು ಮಾರ್ಗದರ್ಶನ ಆಗಿದೆ. ಎಲ್ಲ ಸಂಪನ್ಮೂಲಗಳು ನಮ್ಮ ಮಧುಗಿರಿನಲ್ಲಿದೆ. ಎಲ್ಲ ಈ ಹಿಂದೆ ಇದ್ದಂಥ ಶಾಸಕರು ಎಲ್ಲ ಕಚೇರಿಗಳನ್ನು ತಂದು ಹಾಕಿದರೆ ಜಿಲ್ಲಾ ಕೇಂದ್ರವನ್ನಾಗಿ ಮಾಡೋದು ಘೋಷಣೆಗೆ ಒಂದೇ ಬಾಕಿ ಇರೋದು ಯಾವುದು, ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಕಚೇರಿ ಇವೆರಡೂ ಬಂದರೆ ನಮಗೆ ಜಿಲ್ಲಾ ಆಡಳಿತ ಇಲ್ಲೇ ಸಿಗುತ್ತೆ. ಆದ್ದರಿಂದ ಕೂಡಲೇ ಜಿಲ್ಲಾ ಎಂದು ಈ ನಮ್ಮ ಉಪವಿಭಾಗನ ಘೋಷಣೆ ಮಾಡಬೇಕಂತ ಅಂದು ನಮ್ಮ ಒಂದು ಒತ್ತಾಯ ಆಗಿರ್ತದೆ. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.